ಹಣಕಾಸಿನ ಸಚಿವರನ್ನ ಭೇಟಿಯಾಗ್ತಾ ಇದ್ದೀನಿ. ಅದಾದಮೇಲೆ ನಾಳೆ ನಮ್ಮ ಕೇಂದ್ರ ಸಚಿವರಂತ ಗಡ್ಕರಿ ಸಾಹೇಬರನ್ನು ಭೇಟಿಯಾಗ್ತಾ ಇದ್ದೀನಿ. ಹಾಗೂ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳನ್ನು ಕೂಡ ಭೇಟಿಯಾಗ್ತಾ ಇದ್ದೀನಿ. ನಮ್ಮ ಬೇರೆ ಬೇರೆ ಪ್ರಪೋಸಲ್ ಇದೆ. ಗಡ್ಕರಿಯವ್ರ ಹತ್ರ ನಮ್ಮದು PWD ಮತ್ತು ರೈಲ್ವೆ ಇದರದು ಸಾರಿ ನ್ಯಾಷನಲ್ ಹೈವೆ ಪ್ರಪೋಸಲನ್ನು ಚರ್ಚೆ ಮಾಡ್ತಾ ಇದ್ದೀವಿ ಗಡ್ಕರಿ ಹತ್ರ. ಹಣಕಾಸಿನ ಸಚಿವರ ಹತ್ರ ನಮ್ಮ ಬೇರೆ ಬೇರೆ ಯೋಜನೆಗಳಲ್ಲಿ ಕೇಂದ್ರ ಸ್ಪಾನ್ಸರ್ಡ್ ಯೋಜನೆಗಳ ಒಂದು ಅನುದಾನ ಬಿಡುಗಡೆ ಸಲುವಾಗಿ ನಾನು ಹೋಗ್ತಾ ಇದ್ದೇನೆ. ಆಮೇಲೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಕಳೆದ ಬಾರಿ ಬೆಂಗಳೂರಿಗೆ ಬಂದಾಗ ಹಲವಾರು ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅರ್ಬನ್ ಹೌಸಿಂಗು ಮತ್ತು ಮೆಟ್ರೋ ಎಕ್ಸ್ಟೆನ್ಷನು ಇವೆಲ್ಲ ಇದ್ರ ಬಗ್ಗೆ ನಾಳೆ ಚರ್ಚೆ ಆಗ್ತದೆ. ಈ ಮೂರ್ನಾಲ್ಕು ಜನ ಮಂತ್ರಿಗಳನ್ನು ಭೇಟಿಯಾಗ್ತದೆ. ಹಾಗೆ ನಾನು ಜೋಶಿಯವರ ಒಂದು ರಿಸೆಪ್ಷನ್ ಇದೆ, ಅದರಲ್ಲಿ ಕೂಡ ಅಟೆಂಡ್ ಆಗ್ತೇನೆ. ಈಗಾಗಲೇ ನಾವು ಕೇರಳ ಬಾರ್ಡರ್ಗಳನ್ನು ಸೀಲ್ ಮಾಡಿದಾಗ ವ್ಯಾಕ್ಸಿನೇಷನ್ನು ಮತ್ತು ಟೆಸ್ಟ್ ಏನು ಮಾಡಿದ್ದೇವೆ, ಇನ್ನಷ್ಟು ಬಿಗಿ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಮತ್ತು ನಿಫಾ ವೈರಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಎಕ್ಸ್ಪರ್ಟ್ಸ್ಗೆ ತಿಳ್ಕೊಳ್ಳೋಕೆ ಹೇಳಿದ್ದೀನಿ. ಮತ್ತು ಅದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಏನಾಗುತ್ತೆ, ಅದಕ್ಕೇನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸಲಹೆ ಕೊಡೋಕ್ಕೂ ಹೇಳಿದ್ದೇನೆ. ಅದ್ರ ಬಗ್ಗೆ ಈಗಾಗಲೇ ನಾವು ನಿಗಾ ಇಡ್ತಾ ಇದ್ದೇವೆ. ಖಂಡಿತವಾಗೂ ಅದನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ನಾವು ಮಾಡ್ತೇವೆ. ಇಲ್ಲ ಈಗ ಅದು ಇಲ್ಲ, ಈಗ ನಾನು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಅದು ಬಂತು. ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಈಗ ಗುಂಡಿ ಮುಚ್ಚಿಸೋಕ್ಕೆ BBMP ಕಾರ್ಪೊರೇಷನ್ ಕಮಿಷನರ್ಗಾಗಲೇ ಹೇಳಿದ್ದೇನೆ. ಅದು ಬರುವಂಥ ದಿನಗಳಲ್ಲಿ ವಾರ್ ಫುಟಿಂಗಲ್ಲಿ ಆ ಕೆಲಸ ನಾವು ಮಾಡ್ತೀವಿ. ಈಗ ಸದ್ಯಂತೂ ಭೇಟಿಯಾಗುವಂಥ ಕಾರ್ಯಕ್ರಮ ಇಲ್ಲ. ಅಲ್ಲಿ ಜೋಶಿಯವರ ರಿಸೆಪ್ಷನ್ ಭೇಟಿ ಆದಾಗ ಮಾತಾಡ್ತೇನೆ. ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಆಗಲ್ಲ, ಈ ಬಾರಿ ಯಾವುದೇ ರೀತಿ ಚರ್ಚೆ ಇಲ್ಲ. ಸರ್, ಈಗ ಅತಂತ್ರ ಪಾಲಿಕೆಯಲ್ಲಿ ಅತಂತ್ರ ಇದೆ, ನಿನ್ನೆ JDS ಮುಖಂಡರು ಭೇಟಿ ಮಾಡಿದ್ರು, ಆ ಬಗ್ಗೆ ಏನೋ ಚರ್ಚೆ ಆಯ್ತಾ, ಹೊಂದಾಣಿಕೆ ಮಾಡ್ಕೊಳ್ಳೋ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ಇಲ್ಲ ಏನು ಭಾಳ ಏನು ಡಿಟೇಲ್ ಚರ್ಚೆ ಆಗಿಲ್ಲ. ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಅವರು ಕೂಡ ಅಲ್ಲಿ ಸ್ಥಳೀಯರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದಾಗಿ ಪಾಲಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕೂಡ ಒಲವು ತೋರಿಸಿದ್ದಾರೆ. ಬಹುತೇಕವಾಗಿ ನಾವು ಅವರು ಸೇರಿ JDSU ಮತ್ತು BJP ಸೇರಿ ಗುಲ್ಬರ್ಗಾದಲ್ಲಿ ನಮ್ಮ ಮೆಜಾರಿಟಿಯನ್ನು ಮಾಡ್ತೀವಿ. ಥ್ಯಾಂಕ್ ಯು.